ರಾಜ್ಕುಮಾರ್ ಸರ್ ಏನಂದ್ರು ಸೂಪರ್ ಡೂಪರ್ ಹಿಟ್ ಆಯ್ತು ಸಿನಿಮಾ. ಅಯ್ಯೋ ಭಯ ಅವ್ರಿಗೆ, ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಬಹಳ ಭಯ ರಾಜಣ್ಣನಿಗೆ. ನಾನು ರಾಜಣ್ಣ ಒಂದು ಕಾರಲ್ಲಿ, ನನ್ನ ಸ್ನೇಹಿತ ವಿಡಾಲ್ ನಾಗರಾಜ್ ಅಂತಿದ್ದ, ಅವನ ಕಾರಲ್ಲಿ ಕೂತ್ಕೊಂಡು ಮೈಸೂರು ಬೆಂಗಳೂರು ತ್ರಿವೇಣಿ ಟ್ಯಾಕ್ಸ್ ಅಲ್ಲಿ ಕ್ರೌಡ್ ಆಗಿದೆ ಅಂತ ನೋಡಕ್ ನಾನು ರಾಜ್ಕುಮಾರ್ ಬಂದ್ವಿ. ಎತ್ಕೊಂಡ್ಬಿಟ್ರು ನಮ್ಮನ್ನ ಜನ, ಸೋ ಮಚ್ ಕ್ರೌಡೆಡ್, ಜನ ಚಪ್ಪಾಳೆ ಓಡಿದ್ರು ನಮ್ಮನ್ನ, ಅಷ್ಟು ವೆಲ್ಕಮ್ ಮಾಡಿದ್ರು. ಚಿತ್ರ ಅವತ್ತೇ ಗೊತ್ತಾಯ್ತು ನಮಗೆ ಹಿಟ್ಟಾಗತ್ತೆ ಅಂತ. ಒಳ್ಳೊಳ್ಳೆ ಸೀನ್ಗಳು ಹಾಗೆಲ್ಲ. ಒಂದು ಸಿನಿಮಾ ಮಾಡೋದು ಅಂದರೆ ಯಜ್ಞ ಮಾಡ್ದಂಗೆ, ಒಂದು ಸಿನಿಮಾ ಮಾಡೋದು ಅಂದರೆ ತಪಸ್ಸು ಮಾಡ್ದಂಗೆ. ಪ್ರತಿಯೊಬ್ಬರು ಅಲರ್ಟ್ ಆಗಿರೋರು, ಕಥೆಗೆ ಪ್ರಾಧಾನ್ಯತೆ ಕೊಡೋವಿ. ಮೇರ್ಮುತ್ರನ ನಾಲ್ಕು ಜನ ಗ್ರೇಟ್ ಸ್ಕ್ರಿಪ್ಟ್ ರೈಟರ್ಸ್ ಬರೆದಿದ್ದದು, ನಾಲ್ಕು ಜನ ಸೇರಿ ಕೂತು ಮಾಡಿದ ಕಥೆನೇ ಮೇಯರ್ ಮುತ್ತಣ್ಣ. ಆ ಮೇಯರ್ ಮುತ್ತಣ್ಣ ಚಿತ್ರನ ತಮಿಳಿಗೆ ಮಾರಿದೆ, ತೆಲುಗಿಗೆ ಮಾರಿದೆ, ಎಲ್ಲ ಭಾಷೆಗಳಿಗೂ ಮೇಯರ್ ಮುತ್ತಣ್ಣ ಕಥೆಯನ್ನು ಮಾರಿದೆ ನಾನು. ಅಷ್ಟು ಚೆನ್ನಾಗೋಯ್ತು ಆ ಕಾಲದಲ್ಲಿ ಆ ಸಿನಿಮಾ. ಯು ಶುಡ್ ಹ್ಯಾವ್ ಪ್ಯಾಷನ್. ಸಿನಿಮಾ ಈಸ್ ನಾಟ್ ಎ ಮೆಕ್ಯಾನಿಕಲ್ ಜಾಬ್, ಇಟ್ ಈಸ್ ನಾಟ್ ಎ ಬಿಸ್ನೆಸ್. 3 × 2 = 6 ಅಲ್ಲ ಸಿನಿಮಾ. ಸಿನಿಮಾಕ್ಕೆ ದಿಲ್ ಇರಬೇಕು, ಆ ದಿಲ್ ಇದ್ರೇ ಸಿನಿಮಾ. ನಿನ್ನ ದಿಲ್ ಎಷ್ಟು ಚೆನ್ನಾಗಿ ಇಷ್ಟಪಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಿನಿಮಾ. ಅದಿತ್ತು ಸರ್, ಒಬ್ಬ ನಟ ನಟಿ ಕಾಂಬಿನೇಷನ್ ಹಿಟ್ ಆಗೋದು ಬೇರೆ, ಆದರೆ ಇಲ್ಲಿ ಇಬ್ಬರು ನಟರ್ ಕಾಂಬಿನೇಷನ್ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ನಿಮ್ಮ ರಾಜ್ಕುಮಾರ್ ಸರ್ ಮೇಯರ್ ಮುತ್ತಣ್ಣ ಆದಮೇಲೆ ಗಾಂಧಿನಗರ, ಬಹದ್ದೂರ್ ಗಂಡು, ಬಂಗಾರದ ಮನುಷ್ಯ, ಹೀಗೆ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಬಂದ್ಬಿಡ್ತು. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಎಷ್ಟು ಇಷ್ಟಪಡ್ತಿದ್ರು ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಮತ್ತೆ ಮತ್ತೆ ನಿಮ್ಮ ಕಾಂಬಿನೇಷನಲ್ಲಿ ಸಿನಿಮಾ ಮಾಡಬೇಕು ಅಂತ ನಿಮ್ಮ ಹತ್ರ ಬರ್ತಾ ಇದ್ರಂತೆ? ಒಂದು ಮಾತು ಹೇಳ್ತೀನಿ ಕೇಳಿ ನಿಮಗೆ. ಈ ಸಮಯದಲ್ಲಿ ನಾನು ಜ್ಞಾಪಿಸ್ಕೋಬೇಕಾದ್ದು ಇನ್ನೊಬ್ಬರನ್ನ, ನರಸಿಂಹರಾಜ್ ಅಣ್ಣ. ನರಸಿಂಹರಾಜ್ ನರಸಿಂಹರಾಜಣ್ಣ ಸಿನಿಮಾದಲ್ಲಿ ಇಲ್ಲ ಅಂದರೆ ಸಿನಿಮಾ ಓಡ್ತಾ ಇರಲಿಲ್ಲ. ಮೊದಲು ನರಸಿಂಹರಾಜು ಅವರು ಡೇಟ್ ತೊಗೋಬೇಕು. ಅವರು ಡೇಟ್ ತೊಗೊಂಡ್ಮೇಲೆ ರಾಜ್ಕುಮಾರ, ಕಲ್ಯಾಣ್ ಕುಮಾರ, ಉದಯ ಕುಮಾರ ಯಾರು ಅಂತ ಡಿಸೈಡ್ ಮಾಡಿ ಅವರ ಕಾಂಬಿನೇಷನ್ ಡೇಟ್ಗಳನ್ನು ತಗೊಳು. ಆ ನರಸಿಂಹರಾಜಣ್ಣ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ನನಗಿಂತ ಪಾಪ್ಯುಲರ್ ಆಗಿದ್ದವರು ರಾಜ್ಕುಮಾರ್ ನರಸಿಂಹರಾಜ್ ಜೋಡಿ. ಹೌದು, ದಟ್ ವಾಸ್ ವೆರಿ ಪಾಪ್ಯುಲರ್. ನಾನೇ ಐ ವಾಸ್ ಕ್ರೇಜಿ ಅಬೌಟ್ ನರಸಿಂಹರಾಜಣ್ಣ. ಅವ್ರು ನೋಡಬೇಕು ಅಂದರೆ ಬಲು ಖುಷಿ ಪಡವೆ, ಅವ್ರ ಸಿನಿಮಾಗಳನ್ನು ನೋಡವೆ. ಎಲ್ಲೋ ಅವ್ರು ಮಾಡ್ತಾ ಇದ್ದ ಪಾತ್ರಗಳನ್ನು ನನಗೆ ಮಾಡೋಕ್ಕೆ ಅವಕಾಶವಾಯಿತು. ಅದರಿಂದಲೇ ನಾನು ಒಬ್ಬ ಕಾಮಿಡಿಯನ್ ಆಗೋಕ್ಕೆ ಸಾಧ್ಯವಾಯಿತು. ನರಸಿಂಹರಾಜಣ್ಣ ಸಪೋರ್ಟೆಡ್ ಮೀ, ನನಗೆ ಪಾತ್ರಗಳನ್ನು ಕೊಡಿಸಿದ್ರು, ನನ್ನ ಚಿತ್ರಗಳಲ್ಲೂ ಪಾತ್ರಗಳನ್ನು ಮಾಡಿದ್ರು. ಅವರೆಲ್ಲ ನನಗೆ ದೇ ಆರ್ ಆಲ್ ಗಾಡ್ ಫಾದರ್ಸ್ ಫಾರ್ ಮೀ. ಈ ಮಾಡೋ ಕಾಲದಲ್ಲಿ ನನ್ನ ಜೀವನದಲ್ಲಿ ಎಂಟರ್ ಆದವನೇ ನೆಕ್ಸ್ಟು ನಾನು. ಅದೇ ವಿಷಯ ಕೇಳೋದಕ್ಕೆ ಬಂದೆ ಸರ್. ನಿರ್ಮಾಪಕರಾದ್ರಿ, ನಟರಾದ್ರಿ, ನಿರ್ದೇಶಕರಾಗಿದ್ದು ಹೇಗೆ? ಅದು ಮೊದಲ ಸಿನಿಮಾ ವಿಷ್ಣು ಸರ್ಗೆ ನೀ ಬರೆದ ಕಾದಂಬರಿ ಚಿತ್ರಕ್ಕೆ ನಿರ್ದೇಶನ ಮಾಡ್ತೀರಾ, ಸೊ ಅದು ಶುರುವಾಗಿದ್ದು ಹೇಗೆ ಅಂತ? ಅದು ಕಾರಣವೇ ವಿಷ್ಣುವರ್ಧನ್. ಪುಟ್ಟಣ ಕಣಕಾಲು, ನಾನು, ಅಂಬರೀಷು, ವಿಷ್ಣುವರ್ಧನ ಎಲ್ಲ ವಿಷ್ಣುವರ್ಧನ್ ಮನೆ ಸೇರಿದ್ವಿ. ಆಗ ಪುಟ್ಟಣ್ಣ ಅವ್ರಿಗೆ ಹೇಳಿದೆ, ಈ ಥರ ಒಂದು ನೀ ಬರೆದ ಕಾದಂಬರಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಕ್ಯಾಮ್ರಾಗಳನ್ನಿಟ್ಟು ಒಂದು ಹಾಡನ್ನು ತೆಗಿತಾ ಇದ್ದೀವಿ ಅಂತೆಲ್ಲ ಹೇಳಿದೆ. ಪುಟ್ಟಣ್ಣ ಇದ್ದವರು ಎಲ್ಲ ಐಡಿಯಾ ನೀ ಹೇಳ್ತಾ ಇದೆಯಾ, ನೀನೇ ಡೈರೆಕ್ಟ್ ಮಾಡಿಬಿಡು. ನಾನು ಹೇಳಿದೆ ನನಗೆ ಡೈರೆಕ್ಟ್ ಡೈರೆಕ್ಷನ್ ಗೊತ್ತಿಲ್ಲ, ನಾನು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದೆ. ವಿಷ್ಣುವರ್ಧನ್ ಇಟ್ಕೊಂಬಿಟ್ಟ, ಅವೆಲ್ಲ ಗೊತ್ತಿಲ್ಲ, ಪುಟ್ಟಣ್ಣಜ್ಜ ಹೇಳ್ತಾ ಇದ್ದಾರೆ ನೀನೇ ಡೈರೆಕ್ಟ್ ಮಾಡು, ನೀನು ಡೈರೆಕ್ಟ್ ಮಾಡೋದಾದ್ರೇ ನಾನು ನಿನ್ನ ಕಾಚಿಟ್ಕೊಡೋದು ಅಂತ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಮನೆಯಲ್ಲಿ ಹಠ ಮಾಡಿ ನನಗೆ ಹೇಳಿದ. ಅವನೇ ನನ್ನನ್ನು ಡೈರೆಕ್ಟ್ ಮಾಡಿದ್ದು. ಇಟ್ ಈಸ್ ವಿಷ್ಣುವರ್ಧನ್ ಹೂ ಮೇಡ್ ದ್ವಾರಕೀಶ್ ಡೈರೆಕ್ಟ್. ಪಿಕ್ಚರ್ ಸೂಪರ್ ಡೂಪರ್ ಇಟ್. ಹೌದು, ಇಟ್ ವೆಂಟ್ ವೆರಿ ವೆಲ್. ಸೊ ಅಲ್ಲಿಂದ ನಿಮ್ಮ ವಿಷ್ಣು ಸರ್ ಗೆಳೆತನ ಶುರುವಾಗಿದ್ದ ಅಥವಾ ಇದಕ್ಕೆ ಮುಂಚೆಯಿಂದ? ಕಳ್ಳಕುಳ ಮೊಟ್ಟ ಮೊದಲು ಕಳ್ಳಕುಳ ಮಾಡಿದ್ವಿ. ಅವನ ಪಿಕ್ಚರು ವಂಶವೃಕ್ಷ ನೋಡಿದ್ದೆ ನಾನು, ಹಾಗೂ ನಾಗರಾವ್ ಸಿನಿಮಾನ ನಾವೆಲ್ಲ ಮದ್ರಾಸಲ್ಲಿ ನೋಡಿದ್ವಿ. ಹಾಗೆಲ್ಲ ಮದ್ರಾಸಲ್ಲಿ ತಾನೇ ಬರೀ ಇಂಡಸ್ಟ್ರಿ ಇದ್ದಿದ್ದು. ಸೊ ಮದ್ರಾಸಲ್ಲಿ ನೋಡಿದ್ವಿ. ಯಾವತ್ತು ನಾನು ನಾಗರಾವ್ ಸಿನಿಮಾ ನೋಡಿದ್ನೋ ಅವತ್ತೇ ಡಿಸೈಡ್ ಮಾಡಿದೆ ವಿಷ್ಣುವರ್ಧನ್ ನಾಗ ಸಿನಿಮಾ ಮಾಡಬೇಕು ಅಂತ. ಪುಟ್ಟಣ್ಣ ತೊಡೆ ಪಟಾರ ಅಂತ ಹೊಡೆದೆ, ಪುಟ್ಟಣ್ಣ ಒಳ್ಳೆ ಹೀರೋನ್ ಕೊಟ್ಟಿದ್ದೀರಾ, ಖಂಡಿತವಾಗಲೂ ಈ ವಿಷ್ಣುವರ್ಧನ ದ್ವಾರಕೀ ಚಿತ್ರದಲ್ಲಿ ಪಾತ್ರಗಳನ್ನು ಮಾಡ್ತಾನೆ, ಒಳ್ಳೆ ಹೀರೋ ಕೊಟ್ಟಿದ್ದೀರಾ ನೀವು ಅಂತ ಹೇಳಿದೆ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂದ್ರೆ, ವಿಷ್ಣು ಸರ್ ಇದಾರೆ ಅಂದ್ರೆ ಅಲ್ಲಿ ದ್ವಾರಕೀಶ್ ಸರ್ ಇರಬೇಕು ಆ ಸಿನಿಮಾದಲ್ಲಿ ಅಂತ ಜನಾನೇ ಎಕ್ಸ್ಪೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ರು. ಏನೋ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ,
ಇದಕ್ಕೆಲ್ಲ ನಿನಗೊಂದು ಮಾತಾಡ್ತೀನಿ, ಇದಕ್ಕೆಲ್ಲ ದೇವರ ಆಶೀರ್ವಾದ ಬೇಕು, ಎಸ್ಪೆಷಲಿ ಇನ್ ಆರ್ಟ್, ಕಲೆ. ಕಲೆಗೆ ಕಲಾ ಸರಸ್ವತಿ ಆಶೀರ್ವಾದ ಬೇಕು. ಎಷ್ಟೋ ಜನ ನಮಗಿಂತ ಚೆನ್ನಾಗಿ ಪಾಠ ಮಾಡೋರು ಇರ್ತಾರೆ, ಎಷ್ಟೋ ಜನ ನಮಗಿಂತ ಆನೆಸ್ಟ್ ಆಗಿರ್ತಾರೆ, ಆದರೆ ಅವ್ರು ಗೆದ್ದಿರಲ್ಲ, ಅವ್ರಿಗೆ ಪಾತ್ರಗಳು ಸಿಕ್ಕಿರೋದಿಲ್ಲ, ಪಾತ್ರಗಳಿಗೆ ಕಷ್ಟಪಡ್ತಾರೆ. ಎಲ್ಲೋ ಗಾಡ್ ಬ್ಲೆಸ್ಡ್ ಪೀಪಲ್ ಅಂತಾನೆ ಹೇಳಬೇಕು. ನಾವೆಲ್ಲ ದೇವರ ಆಶೀರ್ವಾದದಲ್ಲಿ ಹುಟ್ಟಿರೋರು. ದೇವರ ಆಶೀರ್ವಾದ ಇಲ್ಲ ಅಂದರೆ ನಾವೆಲ್ಲ ಬದುಕಕ್ಕೆ ಸಾಧ್ಯವಿಲ್ಲ. ಇವತ್ತಿಗೂ ದೊಡ್ಡವರೆಲ್ಲ ಜಾಣರೆಲ್ಲ ಹಾಡು, ಇವತ್ತಿಗೂ ಹಿಟ್ ಲಿಸ್ಟಲ್ಲಿರುವಂಥ ಹಾಡು ಎವರ್ ಗ್ರೀನ್ ಸಾಂಗ್. ಆಸೆಗಳು ಮರಿ ಮೇನಿಲ್ಲ ಮರಿ, ಆಸೆಗಳಲ್ಲಿ ಇಟ್ಕೊಂಡು ಮಾಡಿ ಸಿನಿಮಾಗಳು, ಎಲ್ಲ ಕಾಮಿಡಿಯನ್ ಹಾಕಿ ಸಿನಿಮಾ ಮಾಡಬೇಕು ಅಂತಿದ್ವಿ.